ವೀಕ್ಷಕರೇ, ರೇಣುಕಾ ಕುಮಾರಸ್ವಾಮಿ ಕೊಲೆಗೆ ಮೊದಲನೆಯ ನೇರ ಆರೋಪಿಯಾದ ಪವಿತ್ರ ಗೌಡ ಅವರ ಮನೆಯಲ್ಲಿ ಪವಿತ್ರ ಕೊಲೆಯಾದ ದಿನ ಬಳಸಿರುವಂತಹ ಡ್ರೆಸ್ ಹಾಗೂ ಚಪ್ಪಾಲಿ ಮತ್ತು ಅವರ ಮನೆಯಲ್ಲಿದ್ದ ಲ್ಯಾಪ್ಟಾಪ್ಗಳನ್ನ ಪೊಲೀಸರು ಪವಿತ್ರ ಗೌಡ ಹಾಗೂ ಆರೋಪಿ ಪವನ್ ಜೊತೆ ಪವಿತ್ರ ಗೌಡ ಮನೆಗೆ ತೆರಳಿ ಅವುಗಳನ್ನ ನಿನ್ನೆ ವಶಪಡಿಸಿಕೊಂಡಿದ್ರು. ಆದ್ರೆ ಇಲ್ಲಿ ಪವಿತ್ರ ಗೌಡ ಮತ್ತು ಪವನ್ ಮುಖದಲ್ಲಿ ಪಶ್ಚಾತ್ತಾಪದ ಯಾವುದೇ ಒಂದು ಎಳೆಯೂ ಕೂಡ ಕಾಣಿಸಲಿಲ್ಲ. ಬದಲಿಗೆ ಇಬ್ಬರು ಕೂಡ ಚೆನ್ನಾಗಿ ನಗಾಡಿಕೊಂಡಿದ್ರು. ಪೊಲೀಸರು ಜೊತೆಗೆ ಇದ್ರೂ ಕೂಡ ಇವರಿಬ್ಬರು ಗುಸುಗುಸು ಅಂತ ಮಾತನಾಡಿಕೊಳ್ತಾ ಇದ್ರು. ಈ ಆರೋಪಿ ಪವನ್ ಪವಿತ್ರ ಗೌಡ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿಯೇ ವಾಸಕ್ಕೆ ಅವನಿಗೆ ವ್ಯವಸ್ಥೆ ಕೂಡ ಇವಳು ಮಾಡಿಕೊಟ್ಟಿದ್ಲು. ಪವಿತ್ರ ಗೌಡ ಮತ್ತು ಪವನ್ ನಮ್ಮಿಂದ ಏನು ತಪ್ಪೇ ಆಗಿಲ್ಲ ಅನ್ನುವಂತೆ ವರ್ತಿಸ್ತಾ ಇದ್ರು. ಇವರ ಬಂಡ ಧೈರ್ಯಕ್ಕೆ ಏನಂತ ಹೇಳ್ಬೇಕು ಹೇಳಿ? ಇವರ ಮುಖದಲ್ಲಿ ಪಶ್ಚಾತ್ತಾಪದ ಭಾವನೆ ಬಿಡಿ, ಯಾವುದೇ ರೀತಿಯ ಭಯವೂ ಕೂಡ ಕಾಣಿಸಲಿಲ್ಲ. ಅದರ ಬದಲಾಗಿ ಇವರಿಬ್ಬರು ಕೂಡ ಹಸನ್ಮುಖಿಯಾಗಿ ಇದ್ರು. ಪವಿತ್ರ ಗೌಡಗೆ ಹಣದ ಅಹಂಕಾರ ಈ ರೀತಿಯೆಲ್ಲ ಮಾಡಿಸ್ತಾ ಇರ್ಬೇಕು. ಇದರ ಬಗ್ಗೆ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಪ್ರೀತಿಯಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.